ಲಾಕ್ಡೌನ್ ಅನ್ನೋಂಥ ಚರ್ಚೆ ಶುರುವಾಗಿದೆ. ಇಂಡಸ್ಟ್ರಿಗೆ ಯಾವ ರೀತಿ ಲಾಸ್ಟ್ ಟೈಮ್ ಎಫೆಕ್ಟ್ ಆಗಿತ್ತು ಅದರ ಬಗ್ಗೆ ಇಲ್ಲ ಮಾತಾಡ್ತೀವಿ. ಬಟ್ ಎಲ್ಲ ಕೇರ್ಫುಲ್ ಆಗಿದೆ ಅಂತ ಕೇಳ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾಕಂದ್ರೆ 1 ಇಯರ್ ಎಲ್ಲರೂ ಕಷ್ಟಪಡಿದ್ರು, ಈಗ ಕಷ್ಟಪಡೋದು ಬೇಡ ಅಂತ ಎಲ್ಲರೂ ಕೇರ್ಫುಲ್ ಆಗಿದ್ದರೆ 100% ಇರುತ್ತೆ. ನಾವು ಅದ್ರ ಮಧ್ಯೆ ಬದುಕಬೇಕಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬದುಕಬೇಕು. ಒಂದು ಧೈರ್ಯ ಮಾಡಬಾರ್ದು, ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾದ ನಮ್ಮ ಜವಾಬ್ದಾರಿ. ಕೇಳ್ಬೋದು ಯಾಕೆ ಮಾಸ್ಟರ್ ಕಡೆ ಮಾತಾಡ್ತಿಲ್ಲ, ಮಾಸ್ಟರ್ ಕಡೆ ಮಾತಾಡಿದ್ರೆ ಕೇಳಿಲ್ಲ, ಸರಿಯಾಗಿ ಕೇಳಿಲ್ಲ. ಸ್ವಲ್ಪ ವರ್ಡ್ಸ್ ಏನಾಗುತ್ತೆ ಸಮ್ ಪಾಯಿಂಟ್ಸ್ ಹೇಳ್ಬೇಕಾದ್ರೆ ನಾವು ಮಾಸ್ಟರ್ ಹೋಗ್ಬೇಕಾಗಿ ಕೇರ್ಫುಲ್ ಆಗಿರಿ. ಲಾಕ್ಡೌನ್ ಅನ್ಕೊಳ್ಳೋದು ನಾವು ಬರೋದು ಅದನ್ನು ಅದ್ರ ಕಡೆ ಗಮನನೇ ಕೊಡ್ಬಾರ್ದು. ಆ ರೀತಿ ನಾವು ಕೇರ್ಫುಲ್ ಆಗಿರ್ಬೇಕು ಲಾಕ್ಡೌನ್ ಫಸ್ಟ್. ಇದು ನಮ್ಮ ಕೈಯಲ್ಲಿದೆ, ನಿಮ್ಮ ಕೈ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಫಾಲೋ ಮಾಡಿದ್ರೆ 100% ಲಾಕ್ಡೌನ್ ಆದಷ್ಟು ಕೇಸ್ಗಳು ಕಮ್ಮಿ ಆಗ್ತವೆ, ಆದಷ್ಟು ನಾವು ಎಲ್ರಿಗೂ ಹ್ಯಾಪಿ ಲೈಫ್ ಬೇಕು. ತಿರ್ಗಾ ಎಷ್ಟು ವರ್ಷ ಅಂತ ನಾವು ಇದೇ ಥರ ಕಲ್ಕೊಳ್ಳೋದು ಎಲ್ರಿಗೂ ಕಷ್ಟಪಡ್ತೀವಿ. ಕಷ್ಟ ದೂರ ಮಾಡಬೇಕು. ನಾವು ನಮ್ಮನ್ನು ನಂಬಬೇಕು, ಎಲ್ಲರೂ ನಂಬಬೇಕು. ಸರಿ, ನಂಬರ್ಸ್ ಸೋಷಿಯಲ್ ಸಿಸ್ಟಮ್ ಐ ಥಿಂಕ್ ಆದಷ್ಟು ಗವರ್ಮೆಂಟ್ ರೂಲ್ಸ್ನ ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ನಮಗೆ ಪರ್ಸನಲ್ ಇದ್ದರೆ ನಾವು ಏನಂತೀವಿ ಕೋವಿಡಿಂದ ಕೋವಿಡ್ನ ಓಡಿಸ್ಬೇಕಂದ್ರೆ ನಾವು ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕು. ಒಬ್ಬರ ಕೈಯಿಂದ ಸಾಧ್ಯ ಅಲ್ಲ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟ.